ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾನು. ಅದನ್ನ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ರಾಜ್ಯದಲ್ಲೂ ಆಗಿದೆ. ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ 3 ದಿವಸದಲ್ಲಿ. ನೀವೇ ಸ್ವಲ್ಪ ಯಾರಾದರೂ ಇದ್ರೆ ತಿಳ್ಕೊಳ್ಳಿ, ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ. ಯಾರು ಮಾತಾಡಿದೆ ಅಂತ ವಿಚಾರಿಸ್ಕೊಳ್ಳಿ, ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರು ಏನ್ ಹೇಳಿದ್ದಾರೆ. ಅಲ್ಲ, ಹೋರಾಟ ಅನ್ನೋದು ಏನ್ ಬಂತ ಹೇಳಿ, ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂತ ಅಲ್ಲಿ ಏನು ಆರ್ಗ್ಯುಮೆಂಟ್ಸ್ ಆಗಿತ್ತು ಅದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ರಾಜಕೀಯ ಪ್ರೇರಿತವಾದಂತ ಈ ಒಂದು ಆಂದೋಳನ, ಆಂದೋಳನ ಅಂತಾನು ಹೇಳಕ್ ಆಗುದಿಲ್ಲ. ಒಂದು ಪೂಜಾ ಸ್ಥಳವನ್ನು ಧ್ವಂಸ ಮಾಡಿ ಇನ್ನೊಂದು ಕಟ್ಟತಕ್ಕಂಥದ್ದು ಯಾವುದೇ ಇತಿಹಾಸದಲ್ಲಿ ಇಲ್ಲ. ಆದ್ರಿಂದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಆದ್ರಿಂದ ಉನ್ಮಾದ ಮಾಡೋದು ಒಳ್ಳೇದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀಲಿಕ್ಕೆ ಅವಕಾಶ ಕೊಡಬಾರದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾನು. ಅದನ್ನ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಎಲ್ಲ ರಾಜ್ಯದಲ್ಲೂ ಆಗಿದೆ. ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ 3 ದಿವಸದಲ್ಲಿ. ನೀವೇ ಸ್ವಲ್ಪ ಯಾರಾದರೂ ಇದ್ರೆ ತಿಳ್ಕೊಳ್ಳಿ, ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ. ಯಾರು ಮಾತಾಡಿದೆ ಅಂತ ವಿಚಾರಿಸ್ಕೊಳ್ಳಿ, ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರು ಏನ್ ಹೇಳಿದ್ದಾರೆ. ಈಗ ಹೋರಾಟ ಗೀರಾಟ ಮಾಡೋರಿದ್ರೆ ಪ್ರಹ್ಲಾದ್ ಜೋಶಿ ಅವ್ರ ಮಕ್ಕಳು, ಯಡಿಯೂರಪ್ಪನವ್ರ ಮಕ್ಕಳು, ಎಲ್ಲ ಈಶ್ವರಪ್ಪನ ಮಕ್ಕಳು, ಇವರೆಲ್ಲ ಹೋಗ್ಲಿ ಅಮಾಯಕರನ್ನ ಪಕ್ಕದ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನೀತಿ ಸಿದ್ಧಾಂತಗಳಿದು. ಅಮಾಯಕರು ಸಾಯ್ತಾರೆ ಇದರಲ್ಲಿ, ಅಮಾಯಕರು ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ, ಅಮಾಯಕರು ಜೈಲಿಗೆ ಹೋಗ್ತಾರೆ. ಹೋರಾಟ ಮಾಡಬೇಕಾದ್ರೆ ಅವರೆಲ್ಲ ಮಾಡಲಿ. ಫಲಾನುಭವಿಗಳು ಏನಿದ್ದಾರೆ, ಈ ಒಂದು ಅಯೋಧ್ಯೆ ಮತ್ತು ಬಾಬರಿ ಮಸೀದಿನ ಫಲಾನುಭವಿಗಳಿದ್ದಾರಲ್ಲ, ಅವ್ರ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಹೋರಾಟ ಮಾಡಿಸ್ಲಿ, ಪಾಪ ಅಮಾಯಕರನ್ನ ತೆಗೆದುಕೊಂಡು ಹೋಗಿ ಜೈಲು ಸ್ಟೇಷನ್ಗೆ ಯಾಕೆ ಹಾಕಿಸ್ತಾರೆ? ಅದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರೋದು. ನಾನು ಒಬ್ಬ ನಾಗರಿಕನಾಗಿ, ಒಬ್ಬ ರಾಜಕೀಯ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದೀನಿ. ಇವನ್ನ ಇದು ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಪಕ್ಷದ ತೀರ್ಮಾನ ನೀವು ಹೇಳಿದ್ರಲ್ಲ, ಭಕ್ತರಿದ್ದಾರೆ, ಭವಿಗಳಿದ್ದಾರೆ, ಅವ್ರು ತೆಗೆದುಕೊಳ್ತಾರೆ, ಇಲ್ಲಿದ್ದಾರೆ, ಅಲ್ಲಿದ್ದಾರೆ, ಅವ್ರು ತಗೊಳ್ತಾರೆ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಹೇಳ್ತಕ್ಕಂಥ ಅಲ್ಲಲ್ಲ, ಇದು ರಾಜಕೀಯ ಕಾರ್ಯಕ್ರಮ ಅಂತ ನಾನು ಹೇಳದ್ನಲ್ಲ. ಈಗ ಬೇರೆ ಒಕ್ಕೂಟದಲ್ಲಿರ್ತಕ್ಕಂಥ ಬೇರೆ ಪಕ್ಷದವರು ಇದರ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿರೋದು ಕಾರಣ ಇಷ್ಟೇ, ಇದು ರಾಜಕೀಯ ಫಂಕ್ಷನ್, ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ರಾಮ ಮಂದಿರದ್ದು ಧಾರ್ಮಿಕ ಕಾರ್ಯಕ್ರಮ ನಾವು ನೋಡಿರೋದು ಏನಂದ್ರೆ ಕೋಸಂಬರಿ ಮತ್ತು ಪಾನಕ ಕುಡಿತಕ್ಕಂಥದ್ದು. ಇವೆಲ್ಲ ಯಾವ ಆಡಂಬರಗಳು ಮಾಡ್ತಾ ಇದ್ದಾರೆ? ನಾನು ನಿಮಗೆ ಅಂಕಿ ಅಂಶಗಳ ಪ್ರಕಾರ ಕೊಡಬೇಕಾಗಿದೆ. 2 ಚುನಾವಣೆಯಲ್ಲೂ ಎಷ್ಟು % ಹಿಂದೂಗಳು ಬಿಜೆಪಿಗೆ ವೋಟ್ ಮಾಡಿದ್ದಾರೆ ಅಂತ ಹೇಳಿ, ಹಿಂದೂಗಳನ್ನ ಮೂಕರು ಅಂತ ತಿಳ್ಕೊಂಡಿದ್ರೆ ಇವ್ರು ದೊಡ್ಡ ತಪ್ಪು.